ಹಾಯ್, ನಾನು ರಾಘವೇಂದ್ರ. ಇವತ್ತಿನ ಈ ಸ್ಪೆಷಲ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಒಂದು ಶೇರನ್ನು ನಾನು ಪಿಕ್ ಮಾಡ್ತೇನೆ. ಸೊ ಇದು ನನ್ನ ಪ್ರಕಾರ ಚೆನ್ನಾಗಿದೆ ಅನಿಸ್ತು, ಹಾಗಾಗಿ ಇದರಲ್ಲಿ ಹೇಳ್ತಾ ಇದ್ದೇನೆ. ಸೊ ಡಿಸ್ಕ್ಲೈಮರ್ನ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ನಾನು ಫಿನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಸೊ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ, ಆಮೇಲೆ ಹೂಡಿಕೆ ಮಾಡಿ. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂತಹ ಷೇರು ಕೆಮಿಕಲ್ ಸೆಕ್ಟರ್ಗೆ ಸಂಬಂಧಪಟ್ಟಿದ್ದು. ಇದು ಮನಾಲಿ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್, MPL ಅಂತ ಹೇಳಿದ್ದಕ್ಕೆ. ಆ್ಯಂಡ್ ಮನಾಲಿ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ 1980ರಲ್ಲಿ ಇಂಟಿಗ್ರೇಟ್ ಆಗ್ತದೆ. AM ಇಂಟರ್ನ್ಯಾಷನಲ್ ಅಂತ ಒಂದು ಕಂಪ್ನಿ ಇದೆ, ಸಿಂಗಾಪುರ್ ಬೇಸ್ಡ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಪಾರ್ಟ್ ಅದು. ಆ್ಯಂಡ್ ಅದರ ಒಂದು ಪಾರ್ಟ್ ಮನಾಲಿ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್. ಬೇರೆ ಬೇರೆ ಕಡೆ ಆಪರೇಷನ್ನ ಮಾಡಿದೆ, UKಯಲ್ಲಿ, ಸಿಂಗಾಪುರ್ ಆ್ಯಂಡ್ ಇಂಡಿಯಾದಲ್ಲೆಲ್ಲ. ಇಂಡಿಯಾದಲ್ಲಿ ಹೆಡ್ ಕ್ವಾರ್ಟರು ಚೆನ್ನೈ, ತಮಿಳ್ನಾಡಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ಇವರು ಪಾಲಿಯೂರಿಥಿನ್ ರಾ ಮೆಟೀರಿಯಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದನ್ನು ವೇರಿಯಸ್ ಇಂಡಸ್ಟ್ರಿಗೆ ಬಳಸ್ತಾರೆ, ಹೋಮ್ ಅಪ್ಲೈನ್ಸಸ್ಸು, ಆಟೋಮೋಟಿವ್, ಫರ್ನಿಚರು, ಫುಟ್ವೇರು, ಪೇಂಟ್ಸ್, ಕೋಟಿಂಗು, ಫಾರ್ಮಾಸ್ಯುಟಿಕಲ್ಸ್ ಎಲ್ಲ. ಆ್ಯಂಡ್ ಇದು ಭಾರತದಲ್ಲಿ ಇಂಟಿಗ್ರೇಟೆಡ್ ಪಾಲಿಯೋಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಏಕೈಕ ಕಂಪನಿ. ಸೊ ಇಂಟಿಗ್ರೇಟೆಡ್ ಪಾಲಿಯೋಲ್ ಅಂತಕ್ಕಂಥದ್ದು ಕೂಡ ಒಂದು ಕೆಮಿಕಲ್, ಇದನ್ನು ಬೇರೆ ಬೇರೆ ಕಡೆ ಸೆಕ್ಟರ್ಗಳಲ್ಲಿ ಯೂಸ್ ಮಾಡ್ತಾರೆ. ಒಂದೇ ಕಂಪನಿ ಇದು ಇಂಟಿಗ್ರೇಟೆಡ್ ಪಾಲಿಯೋಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು. ಕೆಮಿಕಲ್ ಸೆಕ್ಟರ್ ಆಗಿರೋದ್ರಿಂದ ಇವನ್ನ ಪಾಲಿಯೋಲ್ ಅಂದ್ರೇನು, ಪಾಲಿಯುರಿಥ್ರಿನ್ ಅಂದ್ರೇನು, ಸೊ ಇದೆಲ್ಲ ಇವನ್ ನನಗೂ ಕೂಡ ಡೀಪಾಗಿ ಅರ್ಥ ಆಗೋದಿಲ್ಲ ಇದು. ಬಟ್ ಫಂಡ್ ಚೆನ್ನಾಗಿ ನೋಡ್ತಾ ಹೋದ್ರೆ, ಅಂದರೆ ಅವರೇನು ಕೆಮಿಕಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ತುಂಬ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ತುಂಬ ನೀಡ್ ಇರತಕ್ಕಂಥ ಕೆಮಿಕಲ್ಸ್ಗಳನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದಂತೂ ಅಷ್ಟು ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಕೆಮಿಕಲ್ ಸೆಕ್ಟರ್ಗೆ ಸಂಬಂಧಪಟ್ಟ ಶೇರ್ಲಿ. ಆ್ಯಂಡ್ ಕರೆಂಟ್ ಪ್ರೈಸ್ ಏನಿದೆ, 94 ರೂಪಾಯಿ 5 ಪೈಸೆ ಇದೆ. 52 ವಾರದ ಗರಿಷ್ಠ ಬೆಲೆ 149 ರೂಪಾಯಿ 65 ಪೈಸೆ, 52 ವಾರದ ಕನಿಷ್ಠ ಬೆಲೆ 83 ರೂಪಾಯಿ 85 ಪೈಸೆ. ಸೊ 52 ವಾರದ ಕನಿಷ್ಠ ಬೆಲೆ ಹತ್ರ ಟ್ರೇಡ್ ಆಗ್ತಿದೆ. 1 ಮಂತ್ ಇದು -11% ನೆಗೆಟಿವ್ ರಿಟರ್ನ್ ಕೊಟ್ಟಿರ್ತಕ್ಕಂಥದ್ದು, 1 ಇಯರಲ್ಲಿ 2.5% ರಿಟರ್ನ್ ಕೊಟ್ಟಿದ್ದು. ಸೊ ಇಯರ್ ಆನ್ ಇಯರ್ ಬೇಸಿಸ್ ಕೂಡ ದೊಡ್ಡ ರಿಟರ್ನ್ ಮನಾಲಿ ಪೆಟ್ರೋಕೆಮಿಕಲ್ಸ್ ಕೊಟ್ಟಿಲ್ಲ. 1 ಮಂತಲ್ಲಿ ನೀವು ನೆಗೆಟಿವ್ ರಿಟರ್ನೇ ಕೊಟ್ಟಿದೆ. ಆ್ಯಂಡ್ ಇದರ ಕಂಪನಿಯ ಫಂಡಮೆಂಟಲ್ಸ್ ನೋಡ್ತಾ ಹೋದಾದರೆ, ಮಾರುಕಟ್ಟೆ ಬಂಡವಾಳ 1616 ಕೋಟಿ ರೂಪಾಯಿ, ಡೆಟ್ ನೋಡ್ತಾ ಹೋದರೆ 13.10 ಕೋಟಿ. ಸೊ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಡೆಟ್ ಏನಿಲ್ಲ, 13 ಕೋಟಿ ರೂಪಾಯಿ ಅಷ್ಟೇ ಡೆಟ್ ಇರತಕ್ಕಂಥದ್ದು. 1000 ಕೋಟಿ ಮಾರ್ಕೆಟ್ ಬಂಡವಾಳವನ್ನು ಹೊಂದಿರತಕ್ಕಂಥ ಕಂಪನಿ, 13 ಕೋಟಿ ಡೆಟ್ ಇರತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ. ಅದು ಪಿ ರೇಷಿಯೋ 4.2 ಹಾಕಿದೆ, ಸೆಕ್ಟರ್ ಪಿ 13.48 ಇದೆ. ಸೊ ಸೆಕ್ಟರ್ ಪಿಗಿಂತ ಸ್ಟಾಕ್ ಪಿ ಕಡಿಮೆ ಇರಬೇಕು. ಸೊ ಕೆಮಿಕಲ್ ಸೆಕ್ಟರ್ದು 13.48 ಇದ್ದರೆ ಇದ್ರದ್ದು 4.2 ಹಾಕಿದೆ. ಸೊ ಆ ವಿಚಾರದಲ್ಲಿ ಇದು ಕ್ವಾಲಿಫೈ ಆಗುತ್ತೆ, ಅಂದರೆ ತಗೊಂಬೋದು, ಒಳ್ಳೆಯ ಪಿ ಇ ರೇಷ್ಯೋ ಇದೆ. ಆ್ಯಂಡ್ ROE ರಿಟರ್ನ್ ಆನ್ ಇಕ್ವಿಟಿ ನೋಡ್ತಾ ಹೋದರೆ 44.56, ಫ್ಯಾಂಟಾಸ್ಟಿಕ್ ಆಗಿದೆ. ಅಂದರೆ ಒಂದು ಕಂಪನಿ ತನ್ನ ಪ್ರಾಫಿಟನ್ನು ಹೇಗೆ ಬಳಕೆ ಮಾಡ್ಕೋತಾ ಇದೆ, ಸೊ ಇದು ಮೇನ್ ಆಗುತ್ತೆ. ROE 44.56% ಇದೆ. ಅರ್ನಿಂಗ್ ಪರ್ ಶೇರು 19.63 ಇದೆ. ಡಿವೈಡೆಂಡ್ ಇಲ್ಲಿ 2.66 ಇದೆ. ಬುಕ್ ವ್ಯಾಲ್ಯೂ 59 ಇದೆ. ಸೊ ಎಲ್ಲ ಒಂದು ಕ್ವಾಲಿಫಿಕೇಷನ್ನು ಅದು ಪಡ್ಕೊಳ್ಳುತ್ತೆ. ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ROE EPSಲ್ಲಿ ಡಿವೈಡೆಂಡ್ ಇಲ್ಲಿ ಆಗಿರ್ಬೋದು, ಬುಕ್ ವ್ಯಾಲ್ಯೂ ಆಗಿರ್ಬೋದು, ಪಿ ರೇಷ್ಯೋ ಆಗಿರ್ಬೋದು, ಫ್ಯಾಂಟಾಸ್ಟಿಕ್ ಆಗಿದೆ. ಪ್ರಮೋಟರ್ ಹೋಲ್ಡಿಂಗು 44.86%. ನಾನು ರೆಡ್ ಮಾರ್ಕಲ್ಲಿ ಯಾಕೆ ಹಾಕಿದ್ದೀನಿ ಕೇಳಿದ್ರೆ, ಅದು ಒಂದೇ ಸ್ವಲ್ಪ, ಬಿಕಾಸ್ 50ರ ಮೇಲೆ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಓಕೆ, ನಾವು 44.86% ಪ್ರಮೋಟರ್ ಹೋಲ್ಡಿಂಗ್ ಇದೆ. ಮ್ಯಾಕ್ಸಿಮಮ್ ಹೋಲ್ಡಿಂಗ್ ಇರತಕ್ಕಂಥದ್ದು ರೀಟೈಲಲ್ಲಿ 52.06. ಹಾಗಾಗಿ ಸಣ್ಣ ಒಂದು ನ್ಯೂಸ್ಗಳಿಗೆ ಕೂಡ ತುಂಬ ದೊಡ್ಡ ರಿಯಾಕ್ಷನ್ನ ಸ್ಟಾಕ್ಗಳು ಮಾಡ್ತವೆ, ರೀಟೈಲ್ ಪೋರ್ಷನ್ ಜಾಸ್ತಿ ಇದ್ದ ಶೇರುಗಳು. ಸೊ ಇದರಲ್ಲಿ ರೀಟೈಲ್ ಪೋರ್ಷನ್ಸ್ ಜಾಸ್ತಿ ಇರ್ತಕ್ಕಂಥದ್ದು. ಮ್ಯೂಚುವಲ್ ಫಂಡ್ಸ್ 0.03 ಇದೆ. ವಿದೇಶಿ ಹೂಡಿಕೆದಾರರು 3.05% ಹೋಲ್ಡಿಂಗನ್ನು ಮಾಡಿದ್ದಾರೆ. ಪ್ರಮೋಟರ್ ಹೋಲ್ಡಿಂಗಲ್ಲಿ ಯಾವುದೇ ರೀತಿಯ ಪ್ಲೆಡ್ಜ್ ಇಲ್ಲ, ಅವ್ರು ಯಾವುದೇ ರೀತಿಯ ಶೇರುಗಳನ್ನು ಅಡವಿಟ್ಟು ಸಾಲವನ್ನು ತಗೊಳ್ಳೋದಾಗಲಿ ಅದನ್ನು ಮಾಡಲಿಲ್ಲ. ಸೊ ಪ್ಲೆಡ್ಜ್ ಯಾವುದೇ ರೀತಿಯದು ಇಲ್ಲ. ಕಂಪನಿಯ ಫೈನಾನ್ಷಿಯಲ್ ನೋಡ್ತಾ ಹೋದಾದರೆ, ಸೆಪ್ಟೆಂಬರ್ ಕ್ವಾರ್ಟರ್ಲಿ 117 ಕೋಟಿ ರೂಪಾಯಿ ಪ್ರಾಫಿಟ್ ಪೋಸ್ಟ್ ಮಾಡಿದ್ರು 2021ಕ್ಕೆ, ಡಿಸೆಂಬರ್ ಕ್ವಾರ್ಟರ್ಲಿ 110 ಕೋಟಿ ರೂಪಾಯಿ, ಮಾರ್ಚ್ 2022ಕ್ಕೆ 74 ಕೋಟಿ ರೂಪಾಯಿ, ಜೂನ್ 2022ಕ್ಕೆ 36 ಕೋಟಿ ರೂಪಾಯಿ ಪ್ರಾಫಿಟನ್ನು ಪೋಸ್ಟ್ ಮಾಡಿದ್ದಾರೆ. ಸೊ ಸ್ಟಾಕ್ ಯಾಕೆ 52 ವಾರದ ಗರಿಷ್ಠ ಬೆಲೆ ಕುಸಿತ ಕಾಣ್ತಿದೆ ಅಂತ ನಿಮಗೆ ಈಗ ಒಂದು ಗೊತ್ತಾಗಿರ್ಬೋದು. ಫೈನಾನ್ಷಿಯಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ಪ್ರಾಫಿಟ್ ಡಿಕ್ರೀಸ್ ಆಗಿದೆ. 2020 ಮಾರ್ಚ್ ಆರ್ಥಿಕ ವರ್ಷ ಅಥವಾ 2020ರ ಆರ್ಥಿಕ ವರ್ಷದಲ್ಲಿ, 19-20 ಆರ್ಥಿಕ ವರ್ಷದಲ್ಲಿ 38 ಕೋಟಿ ರೂಪಾಯಿ ಪ್ರಾಫಿಟನ್ನು ಪೋಸ್ಟ್ ಮಾಡಿದ್ರೆ, 20ರಿಂದ 21ನೇ ಟೈಮಲ್ಲಿ 192 ಕೋಟಿ ರೂಪಾಯಿ ಪ್ರಾಫಿಟನ್ನು ಪೋಸ್ಟ್ ಮಾಡಿತ್ತು. 21ರಿಂದ 22ನೇ ಟೈಮಲ್ಲಿ 376 ಕೋಟಿ ರೂಪಾಯಿ ಪ್ರಾಫಿಟನ್ನು ಪೋಸ್ಟ್ ಮಾಡ್ತದೆ. ಸೊ ಇಯರ್ ಆನ್ ಇಯರ್ ಬೇಸಿಸಲ್ಲಿ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ, ಬಟ್ ಕ್ವಾರ್ಟರ್ ಕ್ವಾರ್ಟರ್ಸ್ ಬೆಲೆ ಡಿಕ್ರೀಸ್ ಆಗಿದೆ. ಸೊ ಕಂಪನಿ ಏನು ಹೇಳುತ್ತೆ, ಯಾಕೆ ಇದು ಪ್ರಾಫಿಟ್ ಡೌನ್ ಆಯಿತು ಅಂತ ಹೇಳಿದ್ರೆ, ಕಂಪನಿಯ ಪ್ರಕಾರ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಿರ್ತಕ್ಕಂಥದ್ದು, ಇಂಪೋರ್ಟ್ ಏನು ಚಾರ್ಜಸ್ಸು ಅಥವಾ ಇಂಪೋರ್ಟ್ ಮೆಟೀರಿಯಲ್ಗಳ ಒಂದು ಬೆಲೆ ಜಾಸ್ತಿ ಆಗಿರ್ತಕ್ಕಂಥದ್ದು ಅಂತ, ರಷ್ಯಾ ಉಕ್ರೇನ್ ವಾರ ಆಗಿರ್ತಕ್ಕಂಥದ್ದು, ಚೀನಾ ಲಾಕ್ಡೌನ್ ಆಗಿರ್ತಕ್ಕಂಥದ್ದು ಲಾಸ್ಟ್ ಕ್ವಾರ್ಟರ್ಲ್ಲಿ, ಇವೆಲ್ಲ ಕಾರಣಗಳಿಂದ ಇಂಪೋರ್ಟಲ್ಲಿ ಬೆಲೆ ಜಾಸ್ತಿ ಆಗಿಬಿಟ್ಟು ನಮಗೆ, ಅಂದರೆ ಏನು ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ ಅಥವಾ ಪ್ರಾಫಿಟ್ ಕಡಿಮೆ ಆಗಿದೆ ಅಂತ ಕಂಪನಿ ಹೇಳುತ್ತೆ. ಸೊ ಕಂಪನಿ ಮ್ಯಾನೇಜ್ಮೆಂಟು ಚೆನ್ನಾಗಿದೆ, ಮ್ಯಾನೇಜ್ಮೆಂಟ್ ಅವ್ರು ಹೇಳಿದರೆ ಎಲ್ಲ ರೀತಿಯ ನಾವು ಒಂದು ನೆಕ್ಸ್ಟಲ್ಲಿ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಕಂಪನಿ ಹೇಳಿದೆ. ಇನ್ ಕೇಸ್ ಎಲ್ಲಾದರೂ ಇದರಲ್ಲಿ ನೆಕ್ಸ್ಟ್ ಕ್ವಾರ್ಟರ್ಲಿ ಅಥವಾ ಬರುತ್ತಕ್ಕಂಥ ಕ್ವಾರ್ಟರ್ಗಳಲ್ಲಿ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಯಿತು ಅಂದರೆ, ಡೆಫಿನೆಟ್ ಆಗಿ ಈ ಶೇರು
ಒಳ್ಳೆಯ ರ್ಯಾಲಿಯನ್ನು ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಡಿವೈಡೆಂಡ್ ನೋಡಿದ್ರೆ ಒಳ್ಳೆಯ ಡಿವೈಡೆಂಡ್ನ ಕೂಡ ಕೊಡ್ತಾ ಇದ್ದಾರೆ. ರೆಕಾರ್ಡ್ ಡೇಟ್ 19 ಸೆಪ್ಟೆಂಬರ್ ಇತ್ತು, 2.5 ರೂಪಾಯಿ ಡಿವೈಡೆಂಡ್ನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಂಡಮೆಂಟಲ್ಸಲ್ಲಿ ಸ್ಟಾಕ್ ತುಂಬ ಚೆನ್ನಾಗಿದೆ. ಸ್ಟಾಕ್ ಬಿದ್ದಿರತಕ್ಕಂಥ ಕಾರಣ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಅದು ಪ್ರಾಫಿಟ್ ಡಿಕ್ಲೈನ್ ಆಗಿದೆ ಅಂತ. ಸೊ ನಾವಿಲ್ಲಿ ನೋಡ್ತಾ ಹೋಗೋದಾದರೆ ಚಾರ್ಟನ್ನು ನೋಡ್ತಾ ಹೋಗೋಣ. ನೋಡಿ, ಇದು 52 ವಾರದ ಗರಿಷ್ಠ ಬೆಲೆಯನ್ನು ಯಾವಾಗ ಮಾಡಿದೆ ನೋಡ್ತಾ ಹೋದಾದರೆ ಏಪ್ರಿಲ್ 2022ರಲ್ಲಿ 52 ವಾರದ ಗರಿಷ್ಠ ಬೆಲೆಯನ್ನು ಮಾಡಿತ್ತು. ಏಪ್ರಿಲ್ 21ಕ್ಕೆ 52 ವಾರದ ಗರಿಷ್ಠ ಬೆಲೆಯಲ್ಲಿ ಟ್ರೇಡ್ ಆಗ್ತಿದ್ದ ಈ ಷೇರು ಅಲ್ಲಿಂದ ಬೀಳಲಿಕ್ಕೆ ಶುರುವಾಗತ್ತೆ. 24 ಮೇಗೆ ಅರ್ನಿಂಗ್ಸ್ ಬರುತ್ತೆ, ಅಲ್ಲಿಂದ ಷೇರು ಬೀಳೋದು ಏಳೋದು ತುಂಬ ನಡೀತಾ ಇರುತ್ತೆ. 8 ಆಗಸ್ಟ್ಗೆ 104 ರೂಪಾಯಿ ಇರುತ್ತೆ, ಆ್ಯಂಡ್ ಅಲ್ಲಿಂದ ಫಾಲ್ ಆಗುತ್ತೆ. ಈಗ ಸದ್ಯಕ್ಕೆ 94 ರೂಪಾಯಿಲಿ ಟ್ರೇಡ್ ಆಗ್ತಿದೆ. ಸೊ ನೋಡಿ, ಏಪ್ರಿಲ್ಟಲ್ಲಿ 5 ಇದ್ದ ಷೇರು ಅರ್ನಿಂಗ್ಸ್ ಆದಮೇಲೆ ಡೌನ್ ಬಂದಿರತಕ್ಕಂಥದ್ದು. ಸೊ ಡೆಫಿನೆಟ್ ಆಗಿ ಅರ್ನಿಂಗ್ ಒಂದಿರೋದ್ರೇ ಈ ಷೇರು ಕೆಳಗೆ ಬಿದ್ದಿರ್ತಕ್ಕಂಥದ್ದು ನನಗೆ, ನಾನು ಸರ್ಚ್ ಮಾಡಿರೋ ಮಾಹಿತಿಗಳ ಪ್ರಕಾರ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲಿ ಕಂಪನಿ ಸ್ಟ್ರಾಂಗ್ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಈ ಕಂಪನಿ ಅಥವಾ ಮನಾಲಿ ಪೆಟ್ರೋಕೆಮಿಕಲ್ಸ್ ಒಳ್ಳೆಯ ರಿಟರ್ನ್ನ ಕೊಡ್ಬೋದು. ಎಷ್ಟು ಸಾರಿ ಟಾರ್ಗೆಟ್ ಆಗಿದ್ರೆ, ಎಷ್ಟು ವರ್ಷ ಅಂತ ಕೇಳಿದ್ರೆ, ಲಾಂಗ್ ಟರ್ಮ್ ಅಂದರೆ 2ರಿಂದ 5 ವರ್ಷ ಮಿನಿಮಮ್. ನಾವು ಸ್ವಲ್ಪ ಪೇಷನ್ಸಲ್ಲಿ ಕಾಯಲೇಬೇಕಾಗ್ತದೆ. ಈಗ 98 ತಗೊಂಡು 110 ಹೋದ ತಕ್ಷಣ ಬುಕ್ ಮಾಡ್ಕೊಳ್ಳೋದು ಅದು ಶಾರ್ಟ್ ಟರ್ಮ್ ಟ್ರೇಡ್ ಆಗ್ತದೆ, ಅಥವಾ ಮಾಡ್ಕೊಬೋದು ಹಂಗೆ ಕೆಲವರು ಹಂಗೆ ಮಾಡ್ಕೋತಾರೆ. ಬಟ್ ದೊಡ್ಡ ರ್ಯಾಲಿನ ಮಿಸ್ ಮಾಡ್ಕೋಬೇಕಾಗುತ್ತೆ ಆ ಥರ ಮಾಡಿದಾಗ. ಡಿವೈಡೆಂಡ್ನ ಕೂಡ ಕೊಡ್ತೀನಿ ಅಂತ ತೊಂದರೆ ಇಲ್ಲ. ಸೊ ನಾನು 2ರಿಂದ 4 ವರ್ಷದಲ್ಲಿ ಈ ಷೇರುಗಳಲ್ಲಿ 250, 400, even 500 ಲೆವೆಲ್ಸ್ಗಳನ್ನು ನೋಡ್ತಾ ಇದ್ದೇನೆ. ಇವನ್ ನಾನು ಕೂಡ ಇದರಲ್ಲಿ ಹೂಡಿಕೆ ಮಾಡಿದ್ದೀನಿ. ಅದು ನೆನಪಿರಲಿ, ಹೂಡಿಕೆ ಮಾಡ್ಬೇಕಾದ್ರೆ ಎಲ್ಲ ಕ್ಯಾಪಿಟಲ್ನ ಒಂದೇ ಕಡೆ ಡಿಪ್ಲಾಯ್ ಮಾಡಬೇಡಿ. ಅಲ್ಪ ಪ್ರಮಾಣದಲ್ಲಿ ಷೇರುಗಳನ್ನು ತಗೊಂಡು ಹೂಡಿಕೆಯನ್ನು ಮಾಡಿ. ಸೊ ಬೇರೆ ಬೇರೆ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇರ್ತಕ್ಕಂಥ ತುಂಬ ಸ್ಟಾಕ್ಗಳು ಇರ್ತವೆ. ಸೊ ಹಾಗಾಗಿ ಒಂದ್ರ ಮೇಲೇ ಎಲ್ಲ ಕ್ಯಾಪಿಟಲ್ ಸುರಿಯೋದಕ್ಕಿಂತ ಸ್ವಲ್ಪ ಸ್ವಲ್ಪ ಅಮೌಂಟ್ಗಳನ್ನು ಬೇರೆ ಬೇರೆ ಫಂಡಮೆಂಟಲ್ಸ್ ಚೆನ್ನಾಗಿರ್ತಕ್ಕಂಥ ಸ್ಟಾಕ್ಗಳ ಮೇಲೆ ಹೂಡಿಕೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ನಾನು ಒಂದು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ. ನಾನು ಶನಿವಾರ ಯಾವುದು ಲಾಂಗ್ ಟರ್ಮ್ ಹೇಳ್ತೀನಿ, ಅದು ಏನು ಹೇಳಿದ್ದೆ, ಬೆಲೆ ಏನು ಹೇಳಿತ್ತು, ಈಗೇನಿತ್ತು, ಅದೆಲ್ಲ ನಿಮಗೆ ಮಾಹಿತಿ ಡಿಸ್ಕ್ರಿಪ್ಷನ್ಸ್ ಲಿಂಕಲ್ಲಿ ಸಿಗುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ಸ್ ಅಂತಲೇ ಒಂದು ಹಾಕಿರ್ತೀನಿ. ಸೊ ಅದನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿರಮಿಸ್ತಾ ಇದ್ದೇನೆ ಅಂತ. ನನ್ನ ಮಾಹಿತಿ ಇಷ್ಟ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಕಮೆಂಟನ್ನು ಮಾಡಿ ಮನಾಲಿ ಪೆಟ್ರೋಕೆಮಿಕಲ್ಸ್ ಬಗ್ಗೆ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್.